ಶ್ರೀ ಬಸವಣ್ಣನವರ ವಚನ. ಅರ್ಥ ರೇಖೆ ಇದ್ದಲ್ಲಿ ಫಲವೇನು, ಆಯುಷ್ಯ ರೇಖೆ ಇಲ್ಲದನ್ನಕ್ಕ. ಹಂದೆಯ ಕೈಯಲ್ಲಿ ಚಂದ್ರಾಯುಧವಿದ್ದಲ್ಲಿ ಫಲವೇನು, ಅಂಧಕನ ಕೈಯಲ್ಲಿ ದರ್ಪಣವಿದ್ದು ಫಲವೇನು, ಮರ್ಕಟನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವೇನು. ನಮ್ಮ ಕೂಡಲ ಸಂಗನ ಶರಣರ ನರಿಯದವರ ಕೈಯಲ್ಲಿ ಲಿಂಗವಿದ್ದು ಫಲವೇನು, ಶಿವ ಪಥವನರಿಯದನ್ನಕ್ಕ. ಈ ವಚನದಲ್ಲಿ ಶರಣರ ಮಹತ್ವವನ್ನು ಅರಿಯದಿದ್ದರೆ ಏನೂ ಪ್ರಯೋಜನವಿಲ್ಲ. ಶರಣರನ್ನು ಮೊದಲೇ ತಿಳಿದು ತೃಪ್ತಿಪಡಿಸುವುದು ಉತ್ತಮವಾದದ್ದೆಂದು ಲೋಕದ ಕೆಲವು ಉದಾಹರಣೆಗಳಿಂದ ಬಸವಣ್ಣನವರು ವಿವರಿಸಿದ್ದಾರೆ. ಆಯುಷ್ಯ ರೇಖೆ ಇಲ್ಲದೆ ಅರ್ಥ ರೇಖೆ ಇದ್ದರೆ ಫಲವೇನು, ಹಣವಿದ್ದರೂ ಬದುಕುವುದು ಮುಖ್ಯವಾಗುವುದು, ಹೇಡಿಯ ಕೈಯಲ್ಲಿ ಚಂದ್ರಾಯುಧ ಇದ್ದರೂ ಪ್ರಯೋಜನವಿಲ್ಲ, ಅದನ್ನು ಅವನು ಪ್ರಯೋಗಿಸಲಾರನು. ಕುರುಡನ ಕೈಯಲ್ಲಿ ಕನ್ನಡಿ ಇದ್ದರೇನು, ಕನ್ನಡಿಯ ಪ್ರಯೋಜನವು ಕುರುಡನಿಗೆ ಸಿಗಲಾರದು. ಮರ್ಕಟನ ಕೈಯಲ್ಲಿ ಮಾಣಿಕ್ಯವಿದ್ದರೆ ಫಲವೇನು, ಅದರ ಬೆಲೆ ಮರ್ಕಟಕ್ಕೆ ಗೊತ್ತಾಗುವುದಿಲ್ಲ. ಅದೇ ರೀತಿ ಶಿವಶರಣರನ್ನು ಅರಿಯಲಾರದವರ ಕೈಯಲ್ಲಿ ಲಿಂಗವನ್ನು ಕೊಟ್ಟು ಫಲವೇನು, ಅವರಿಗೆ ಲಿಂಗ ಪೂಜೆಯ ಫಲ ಸಿಗಲಾರದು ಎಂದು ತಿಳಿಸಿದ್ದಾರೆ.